सवदत्ति तालूकिन हंचनाळ ग्रामदल्लि रात्रि सुरिद गुडुगु सहित भारी प्रमाणद आलिकल्लु मळेगे बेवीन मरवोंदु ट्राक्टर मेले उरुळि बिद्द परिणाम ट्राक्टर संपूर्ण चकमागिदे। हंचनाळ ग्रामद रैत चन्नप्पगौड पकीरप्पगौड पाटील अवरिगे सेरिद ट्राक्टर इदागिद्दु इदीग उपयोगक्के बारदंतागिदे। ರೈತನು ಪ್ರತಿನಿತ್ಯದ ಕೃಷಿ ಚಟುವಟಿಕೆಗಳಿಗೆ ಟ್ರ್ಯಾಕ್ಟರ್ ಅನ್ನು ನೆಚ್ಚಿಕೊಂಡು ಕಾರ್ಯನಿರ್ವಹಿಸುತ್ತಾ ಇದ್ದ। ತನ್ನ ಜಮೀನಿನಲ್ಲಿ ಹಾಕಿದ ಶೆಡ್ ಮುಂಭಾಗ ನೆಲೆಸಿದ ಟ್ರ್ಯಾಕ್ಟರ್ ಮೇಲೆ ಅಲ್ಕೆಯಿದ್ದ ಬೇವಿನ ಮರವು ಭಾರಿ ಪ್ರಮಾಣದ ಗಾಳಿ ಮಳೆಗೆ ಟ್ರ್ಯಾಕ್ಟರ್ ಮೇಲೆ ಉರುಳಿ ಬಿದ್ದಿದೆ। ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ। ಕೃಷಿಗಾಗಿ ರೈತನಿಗೆ ಆಸರಿಯಾಗಿದ್ದ ಟ್ರ್ಯಾಕ್ಟರ್ ಇದೀಗ ಉಪಯೋಗಕ್ಕೆ ಬಾರದಂತಾಗಿದ್ದು ರೈತನನ್ನ ತೊಂದರೆಗೆ ಸಿಲುಕಿಸಿದೆ। ಟ್ರ್ಯಾಕ್ಟರ್ ಇಲ್ಲದೆ ಕೃಷಿ ಮಾಡಲು ಕೂಡ ಇದೀಗ ಅಸಾಧ್ಯವಾದ ದಿನಗಳಲ್ಲಿ ರೈತನ ಕೈ ಮುರಿದಂತಾಗಿದೆ। ಮುಂದೇನೆಂಬ ಚಿಂತೆಯನ್ನ ರೈತನನ್ನು ಬಲವಾಗಿ ಕಾಡ್ತಾ ಇದೆ। ಈ ಕುರಿತು ಪತ್ರಿಕೆ ಜೊತೆ ತಮ್ಮ ಅಳಲನ್ನ ತೋಡಿಕೊಂಡಿರುವ ರೈತ ಚನ್ನಪ್ಪಗೌಡ ಪಾಟೀಲ್ ಅವರು ಸಾಲಸೂಲ ಮಾಡಿ ಕೃಷಿ ಮಾಡ್ತಾ ಇದ್ದ ಒಳ್ಳೆಯ ಫಸಲು ತೆಗೆದು ಸಾಲ ಮುಟ್ಟಿಸಿ ನೆಮ್ಮದಿಯಿಂದ ಇರಬೇಕು ಎಂದುಷ್ಟರಲ್ಲಿ ಏಕಾಏಕಿ ಬಂದ ಗಾಳಿ ಮಳೆಗೆ ಟ್ರ್ಯಾಕ್ಟರ್ ಮೇಲೆ ಬೇವಿನ ಮರ ಉರುಳಿ ಬಿದ್ದು ಸಾಲದ ಮೇಲೆ ಬರ ಎಳೆದಂತಾಗಿದೆ ಅಂತ ಹೇಳಿದ್ದಾರೆ। ಏಕಾಏಕಿ ಸುರಿದ ಗಾಳಿ ಮಳೆಯಿಂದ ಟ್ರ್ಯಾಕ್ಟರ್ ಮೇಲೆ ಬಿದ್ದಿರುವ ಪರಿಣಾಮ ರೈತನಿಗೆ ಸಂಪೂರ್ಣ ನಷ್ಟವಾಗಿದೆ। ಅದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ರೈತನ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕಾಗಿದೆ ಅಂತ ಅವರು ಮನವಿ ಮಾಡಿದ್ದಾರೆ। ಬಸವರಾಜ ಚಳವಾಯಿ ಎಸ್ 9 ಟಿವಿ ಸವದತ್ತಿ।